ಒಂಬತ್ತನೆಯ ವರ್ಗದ ವಿದ್ಯಾರ್ಥಿಗಳಿಗೆ ಇಂದಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಹಿಂದಿನ ಒಂದು ವಿಡಿಯೋ ಪಾಠದಲ್ಲಿ ನೀವು ಜನಪದ ಕಲೆಗಳ ವೈಭವ ಅಂತಕ್ಕಂತಹ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಹಲವಾರು ರೀತಿಯಾಗಿರ್ತಕ್ಕಂತಹ ಕಲೆಗಳ ಬಗ್ಗೆ ನೀವು ಅಭ್ಯಾಸವನ್ನ ಮಾಡಿದ್ರಿ. ಆ ಕಲೆಗಳು ಹೇಗೆ ಇರ್ತದೆ ಅನ್ನೋದನ್ನು ಕೂಡ ನೀವು ವಿಡಿಯೋ ಮುಖಾಂತರ ವೀಕ್ಷಣೆಯನ್ನ ಮಾಡಿದ್ರಿ. ಅಂದರೆ ಇವತ್ತು ಕೂಡ ನಾನು ನಿಮ್ಗೊಂದು ಹೊಸ ಕಲೆಯ ಜೊತೆಗೆ ಬರ್ತಾ ಇದ್ದೀನಿ. ಆ ಕಲೆನೇ ಇಲ್ಲಿ ಯಾವುದು ಅಂತ ಅಂದ್ರೆ ವಿದ್ಯಾರ್ಥಿಗಳೇ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಯಾವ್ದ್ರಿ, ಡೊಳ್ಳು ಕುಣಿತ. ಹಾಗಾದ್ರೆ ಏನಿದು ಡೊಳ್ಳು ಕುಣಿತ ಅಂತಂದ್ರೆ, ಇದು ಕೂಡ ನಮ್ಮ ಒಂದು ಜನಪದ ಕಲೆಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಕಲೆ ಅಂತ ಇಲ್ಲಿ ಹೇಳ್ಬೋದು. ಹಾಗಿದ್ರೆ ಏನಿದು ಡೊಳ್ಳು ಕುಣಿತ, ಯಾವ ರೀತಿ ಆಗಿರ್ತದೆ, ಡೊಳ್ಳನ್ನ ಯಾವ ರೀತಿಯಾಗಿ ಇಲ್ಲಿ ತಯಾರಿಸುತ್ತಾರೆ, ಜೊತೆಗೆ ಡೊಳ್ಳ ಕುಣಿತದಲ್ಲಿ ಭಾಗವಹಿಸತಕ್ಕಂಥವರ ಒಂದು ವೇಷಭೂಷಣ ಯಾವ ರೀತಿಯಾಗಿರ್ತದೆ, ಹಾಗಿದ್ರೆ ಇಲ್ಲಿ ಆ ಡೊಳ್ಳನ್ನ ಬಾರಿಸ್ತಕ್ಕಂಥ ಒಂದು ಶೈಲಿಯಲ್ಲಿ ಇರ್ತಕ್ಕಂಥ ಒಂದು ಹಿನ್ನೆಲೆ ಏನು, ಅದರ ವೈಶಿಷ್ಟ್ಯತೆ ಏನು, ಜೊತೆಗೆ ಈ ಡೊಳ್ಳು ಕುಣಿತವನ್ನ ಕುಣಿತಕ್ಕಂಥವರು ಯಾವ ಒಂದು ಮನೆತನಕ್ಕೆ, ಯಾವ ಒಂದು ವಿಚಾರಕ್ಕೆ ಒಳಪಟ್ಟು, ಅಥವಾ ಯಾವ ದೇವರ ಒಂದು ನಾಮಸ್ಮರಣೆಯನ್ನ ಮಾಡ್ತಾ ಈ ಒಂದು ಕಲೆಯನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ಇಲ್ಲಿ ಸ್ವಲ್ಪ ಈ ಡೊಳ್ಳು ಕುಣಿತ ಹೇಗಿರ್ತದೆ ಅನ್ನೋದನ್ನ ನೋಡಿಕೊಂಡು ನಾವು ಈ ಒಂದು ಡೊಳ್ಳು ಕುಣಿತದ ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಮುಂದಾಗೋಣ ವಿದ್ಯಾರ್ಥಿಗಳೇ. ಹಾಗೆ ನೀವು ಈ ವಿಡಿಯೋವನ್ನ ನೋಡ್ಲಿಕ್ಕೆ ತಯಾರಿದ್ದೀರಲ್ಲ, ಓಕೆ. ವೈಶಿಷ್ಟ್ಯತೆ ಎಂಥದ್ದು ಅಂತ ಹೇಳಿ ನಿಮಗೆ ಅರ್ಥ ಆಗ್ತದೆ.
ಓಕೆ ವಿದ್ಯಾರ್ಥಿಗಳೇ, ಹಾಗಿದ್ರೆ ಇಷ್ಟೊತ್ತು ನೋಡಿದ್ರಲ್ಲ ಈ ಡೊಳ್ಳು ಕುಣಿತ ಅಂದ್ರೆ ಹೆಂಗಿತ್ತು, ಜೊತೆಗೆ ಆ ಡೊಳ್ಳು ಕುಣಿತದ ಒಂದು ಚರ್ಯೆ ಅಂದ್ರೆ ಆ ಡೊಳ್ಳು ಕುಣಿತವನ್ನ ಕುಣಿತಕ್ಕಂಥ ಒಂದು ಶೈಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನ ಈವರೆಗೂ ಕೂಡ ನೀವು ವೀಕ್ಷಣೆಯನ್ನ ಮಾಡಿದ್ರಿ. ಹಾಗೆ ಇಲ್ಲಿ ಡೊಳ್ಳು ಕುಣಿತದ ಒಂದು ವೈಶಿಷ್ಟ್ಯತೆಯನ್ನ ಇಲ್ಲಿ ಗಮನಿಸಬೇಕಾದಂಥ ತುಂಬಾ ಅಗತ್ಯವಾಗಿದೆ. ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾದುದು. ಇದು ವಾದ್ಯ ಪ್ರಧಾನ ಕಲೆ. ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲಮತ ಸಮುದಾಯದ ಕುಣಿತ. ಡೊಳ್ಳು ಚರ್ಮ ವಾದ್ಯ. ಹುಳ್ಳು ಪಡಗದ ಎರಡು ಬಾಯಿಗಳಿಗೆ ತಗಲು ಹೊದಿಸಿದ ಎರಡು ಪರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನ ಎರಡೂ ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ಗುಣಿಯಿಂದ ಬಾರಿಸಿದ ಕತ್ತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ. ಭರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಮೇಲುಭಾಗಕ್ಕೆ ಕರಿಯ ಕಂಬಳಿಯನ್ನು, ಸೊಂಟದ ಭಾಗಕ್ಕೆ ಮೊಳಕಾಲ ಮೇಲೆ ಬರುವಂತೆ ಕಚ್ಚೆ ಪಂಜೆಯನ್ನು ಉಡುತ್ತಾರೆ. ಕೆಲವೊಮ್ಮೆ ಹುಲಿಯ ಚರ್ಮದ ರೀತಿಯ ಉಡುಪನ್ನೂ ಧರಿಸುತ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಈ ಡೊಳ್ಳು ಕುಣಿತ ಹೇಗಿರ್ತದೆ, ಜೊತೆಗೆ ಈ ಡೊಳ್ಳನ್ನ ಯಾವ ಅಂದ್ರೆ ಯಾವ ರೀತಿಯಾಗಿ ಅದನ್ನ ತಯಾರು ಮಾಡಿರ್ತಾರೆ, ಜೊತೆಗೆ ಡೊಳ್ಳನ್ನ ಬಾರಿಸ್ಬೇಕಂತ ಸಂದರ್ಭಗಳಿಗೆ ಅವರು ಯಾವುದರಿಂದ ಡೊಳ್ಳನ್ನ ಬಾರಿಸ್ತಾರೆ, ಯಾವ ಕೈಯಿಂದ ಬಾರಿಸ್ತಾರೆ, ಹೇಗ್ ಬಾರಿಸ್ತಾರೆ, ಅದ್ರ ಜೊತೆ ಜೊತೆ ಇಲ್ಲಿ ಆ ಒಂದು ಡೊಳ್ಳಿನ ಗತ್ತಿಗೆ ತಕ್ಕಂಗೆ ಅವರು ಯಾವ ರೀತಿಯಾಗಿ ಇಲ್ಲಿ ಹೆಜ್ಜೆಯನ್ನ ಹಾಕ್ತಾ ಇರ್ತಾರೆ, ಇದನ್ನ ಯಾವ ಮೇಲೆ ಇಲ್ಲಿ ಈ ಡೊಳ್ಳನ ಉಪಯೋಗವನ್ನ ಮಾಡ್ತಾ ಇರ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನ ನಾವಿಲ್ಲಿ ಕಾಣಬಹುದು. ಹೇಗೆ ನೋಡಿ, ಡೊಳ್ಳು ಕುಣಿತ ಜನಪದ ಕಲೆಗಳಲ್ಲಿ ವಿಶಿಷ್ಟವಾಗಿರುವಂಥದ್ದು. ನೋಡಿ, ಜನಪದ ಕಲೆಗಳಲ್ಲಿ ಅತ್ಯಂತ ವಿಶಿಷ್ಟವಾಗಿರುವುದು ಯಾವುದು ಅಂತ ಅಂದ್ರೆ ಈ ಡೊಳ್ಳು ಕುಣಿತ. ಇದು ಹೇಗೆ ಪ್ರಧಾನವಾಗಿದೆ, ಯಾವುದರಿಂದ ಪ್ರಧಾನವಾಗಿದೆ ಅಂತಂದ್ರೆ ವಾದ್ಯದಿಂದ ಪ್ರಧಾನವಾಗಿರ್ತಕ್ಕಂತಹ ಕಲೆ. ಡೊಳ್ಳು ಕುಣಿತ ವಾದ್ಯದಿಂದ ಪ್ರಧಾನವಾಗಿರ್ತಕ್ಕಂತಹ ಕಲೆ ಇದಾಗಿದೆ. ಜೊತೆಗೆ ಬೀರೇಶ್ವರ ಸಂಪ್ರದಾಯಕ್ಕೆ ಸೇರಿದ ಹಾಲಮತ ಸಮುದಾಯದ ಕುಣಿತ. ವಿದ್ಯಾರ್ಥಿಗಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ಜೊತೆಗೆ ನಿಮ್ಮ ಒಂದು ತಿಳುವಳಿಕೆ ದೃಷ್ಟಿಯಿಂದ ತುಂಬಾ ಇಲ್ಲಿ ಮುಖ್ಯವಾಗಿರುವಂತದ್ದು. ಹಾಗೆ ಇಲ್ಲಿ ಡೊಳ್ಳು ಕುಣಿತ ಯಾವ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿ ನೋಡಿದಾಗ ಬೀರೇಶ್ವರ ಸಮುದಾಯಕ್ಕೆ ಸೇರಿರ್ತಕ್ಕಂತಹ ಹಾಲಮತ ಸಮುದಾಯದ ಕುಣಿತ ಈ ಡೊಳ್ಳು ಕುಣಿತ ಅಂತ ಇಲ್ಲಿ ಹೇಳ್ಬೋದು. ಈ ಡೊಳ್ಳನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಚರ್ಮ ವಾದ್ಯ ಅಂತ ಹೇಳಿ ಹೇಳ್ತೀವಿ. ಯಾಕೆ, ಈಗಾಗಲೇ ನೀವು ಡೊಳ್ಳು ಕುಣಿತದಲ್ಲಿ ಡೊಳ್ಳು ಹೆಂಗಿತ್ತು ಅಂತ ನೋಡಿದ್ರಿ. ಆ ಡೊಳ್ಳು ಬಾರಿಸ್ತಕ್ಕಂಥ ಒಂದು ಭಾಗವನ್ನ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಚರ್ಮದ ಹೊದಿಕೆಯಿಂದ ಅದನ್ನ ಹಚ್ಚಿರ್ತಾರೆ, ಚರ್ಮದ ಹೊದಿಕೆಯಿಂದ ಅದನ್ನ ಲೇಪನವನ್ನ ಮಾಡಿರ್ತಾರೆ. ಹೀಗಾಗಿ ಅದನ್ನ ಇಲ್ಲಿ ಆ ಡೊಳ್ಳನ್ನ ಚರ್ಮ ವಾದ್ಯ ಅಂತ ಹೇಳಿ ಹೇಳ್ತಾರೆ. ಇನ್ನ ಪೊಳ್ಳು ಪಡಗದ ಎರಡು ಬಾಯಿಗಳಿಗೆ ತಗಲು ಹೊಂದಿಸಿದ ಎರಡು ಕರಡೆಗಳನ್ನಿಟ್ಟು ಹಗ್ಗದಿಂದ ಬಿಗಿದಿರುತ್ತಾರೆ. ಇದನ್ನು ಎರಡೂ ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಈ ಡೊಳ್ಳನ್ನ ಎಂತಹ ವಾದ್ಯ ಅಂತ ಹೇಳ್ತಾರೆ ಅಂತಂದ್ರೆ ಚರ್ಮ ವಾದ್ಯ ಅಂತ ಹೇಳ್ತಾರೆ. ಜೊತೆಗೆ ಆ ಒಂದು ಡೊಳ್ಳು ಹೇಗಿರುತ್ತದೆ ಅಂತಂದ್ರೆ ಪೊಳ್ಳು ಮತ್ತು ಪಡಗದ ಎರಡೂ ಬಾಯಿಗಳಿಗೆ. ನೀವು ಸ್ವಲ್ಪ ಇಲ್ಲಿ ಗಮನಿಸ್ಬೇಕ್ರಿ ಹೇಗೆ ಅನ್ನೋದನ್ನ ನೋಡಿದಾಗ, ಡೊಳ್ಳು ನೋಡ್ಲಿಕ್ಕೆ ಹೆಂಗಿರ್ತದೆ ಅಂತ ಅಂದ್ರೆ ವಿದ್ಯಾರ್ಥಿಗಳೇ ನೋಡಿ, ಈ ಒಂದು ಆಕಾರದಲ್ಲಿ ಡೊಳ್ಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರ್ತದೆ. ಹೇಗೆ, ಇದಕ್ಕೆ ಏನು ಹೇಳಿದ್ರೆ ಅಂದ್ರೆ ಒಂದು ಹಗ್ಗವನ್ನ ಬಿಟ್ಟಿರ್ತಾರೆ, ಇದನ್ನ ಕೊರಳೊಳಗೆ ಹಾಕೊಂಡಿರ್ತಾರೆ. ಈ ಇದ್ನೋಡ್ರಿ, ಇದನ್ನ ಒಂದ್ ಕಡೆ ಪೊಳ್ಳು ಇನ್ನೊಂದ್ ಕಡೆಗೆ ಪಡಗ ಅಂತ ಇಲ್ಲಿ ಕೂಡ ಇಲ್ಲಿ ಹೇಳ್ತಾರೆ. ಈ ಪೊಳ್ಳು ಮತ್ತು ಪಡಗವನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಚರ್ಮದಿಂದ ಅದನ್ನ ಹೊದಿಕೆಯನ್ನ ಮಾಡಿರ್ತಾರೆ. ಹೀಗೆ ಪೊಳ್ಳು ಪಡಗದ ಎರಡು ಬಾಯಿಗಳಿಗೆ ತಗಲು ಹೊದಿಸಿದ ಎರಡು ತಗಲು ಅಂತ ಅಂದ್ರೆ ಚರ್ಮದ ತಗುಲನ್ನ ಹೊದಿಸಿ ಆ ಎರಡೂ ಪರಡೆಗಳನ್ನ ಏನ್ ಮಾಡಿರ್ತಾರೆ ಅಂತಂದ್ರೆ ಹಗ್ಗದಿಂದ ಬಿಗಿದಿರ್ತಾರೆ. ಇದ್ರ ಮೇಲೆ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಚರ್ಮವನ್ನ ಹೊದಿಸಿರ್ತಾರೆ. ಬರೀ ಹೊದಿಸೋದಷ್ಟೇ ಅಲ್ಲ, ಅದನ್ನ ಹಗ್ಗದಿಂದ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಬಿಗಿಯಾಗಿ ಕಟ್ಟಿರ್ತಾರೆ. ಒಂದ್ ವೇಳೆ ಅದನ್ನೇನಾದ್ರು ಬಿಗಿಯಾಗಿ ಕಟ್ಟಿರ್ಲಿಲ್ಲ ಅಂದ್ರೆ ಏನಾಗ್ತದೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಅದಕ್ಕೆ ಪೆಟ್ಟು ಬಿತ್ತು ಅಂತ ಅಂದ್ರೆ ಆ ಚರ್ಮ ಹರಿದು ಹೋಗ್ತದೆ. ಹೀಗಾಗಿ ಅದನ್ನ ಹಗ್ಗದಿಂದ ಏನ್ ಮಾಡ್ತಾರೆ ಅಂದ್ರೆ ಟೈಟ್ ಆಗಿ ಬಿಗಿಯಾಗಿ ಕಟ್ಟಿರ್ತಾರೆ. ಇದನ್ನ ಎರಡೂ ಕೈಗಳಿಂದ ಬಾರಿಸಬಹುದು.
ಹೋಗಬಹುದು. ನೋಡಿ ಇವರು ಏನು ಇಲ್ಲಿ ಹಾಕೊಂಡಿದಾರಲ್ಲ, ಇಲ್ಲಿ ಕಾಣಿಸ್ತಾ ಇರಬಹುದು ಈ ಡೊಳ್ಳು. ನೋಡಿ ಈ ಎರಡು ಕಡೆಯಿಂದಲೂ ಅವರು ಎರಡು ಕಡೆಯಿಂದಲೂ ಕೂಡ ಅವರು ಬಾರಿಸ್ತಾರೆ, ತಮ್ಮ ಎರಡು ಕೈಗಳಿಂದ ಬಾರಿಸ್ತಾರೆ. ಆದ್ರೆ ಒಂದು ಕೈಯಲ್ಲಿ ಗುಣಿಯಿಂದ ಬಾರಿಸ್ತಾರೆ, ಇನ್ನೊಂದನ್ನ ಕೇವಲ ಕೈಯಿಂದ ಮಾತ್ರ ಬಾರಿಸ್ತಾರೆ. ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಎರಡೂ ಕಡೆಯೂ ಕೂಡ ಏನ್ ಮಾಡ್ತಾರೆ ಅಂತಾರೆ, ಗುಣಿಯಿಂದನೇ ಇಲ್ಲಿ ಬಾರಿಸ್ಲಿಕ್ಕೆ ಮುಂದಾಗ್ತಾರೆ. ಅಂದ್ರೆ ಅವರವರ ಒಂದು ಅನುಕೂಲಕ್ಕೆ ತಕ್ಕಂಗೆ ಅವ್ರು ಏನ್ ಮಾಡ್ತಾರೆ ಅಂತಾರೆ, ಈ ಡೊಳ್ಳನ ಬಾರಿಸ್ಲಿಕ್ಕೆ ಮುಂದಾಗಿದ್ದಾರೆ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳೇ ಈ ಡೊಳ್ಳು ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು. ಹೀಗೆ ಇದನ್ನು ಎರಡೂ ಕೈಗಳಿಂದ ಬಾರಿಸಬಹುದು. ಬಲಗೈಯಲ್ಲಿ ಬಾರಿಸುವ ಗುಣಿ ಇರುತ್ತದೆ, ಅವರ ಬಲಗೈಯಲ್ಲಿ ಏನ್ ಮಾಡಿರ್ತಾರೆ ಅಂತಾರೆ ಬಾರಿಸ್ತಕ್ಕಂತ ಗುಣಿಯನ್ನ ಹಿಡ್ಕೊಂಡಿರ್ತಾರೆ. ನೋಡ್ರಿ ಈಗ ಕಾಣಿಸ್ತಾ ಇದೆ, ಇದು ಏನು ಅಂತಂದ್ರೆ ಅವರು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂತ ಗುಣಿರಿ. ಗುಣಿ ಅಂತ ಅಂದ್ರೆ ಕೋಲು ಅಂತ ಹೇಳಿ ಅರ್ಥ. ಈ ಗುಣಿಯಿಂದ ಬಾರಿಸಿದ ಗತಿಗೆ ಹೊಂದಿಕೆಯಾಗುವಂತೆ ಎಡಗೈಯಿಂದ ಚಾಪು ಹಾಕಲಾಗುತ್ತದೆ. ಅವ್ರು ಹೇಗೆ ಬಲಗೈಯಿಂದ ಈ ಗುಣಿಯಿಂದ ಹೆಂಗ್ ಬಾರಿಸ್ತಾರಲ್ಲ, ಆ ಗುಣಿಗೆ ತಕ್ಕ ಆ ಗುಣಿಯ ಒಂದು ತಾಳಕ್ಕೆ ತಕ್ಕಂಗೆ ಎಡಗೈಯಿಂದ ಇಲ್ಲಿ ಚಾಪನ್ನ ಹಾಕ್ತಾ ಇರ್ತಾರೆ. ಅಂದ್ರೆ ಎಡಗೈಯಿಂದಲೂ ಕೂಡ ಅವರು ಒಂದು ಡೊಳ್ಳಿನ ಒಂದು ಬದಿಗೆ ಬಾರಿಸ್ತಾ ಇರ್ತಾರೆ. ತಿಳ್ತಾರೆ ನೋಡಿದ್ರಲ್ಲ ಇದು ಹೆಂಗಿರ್ತದೆ, ಡೊಳ್ಳು ಹೆಂಗಿರ್ತದೆ, ಅದನ್ನು ಬಾರಿಸ್ತಕ್ಕಂತ ಒಂದು ರೀತಿ ಹೇಗಿರ್ತದೆ ಅನ್ನೋದನ್ನ ನೋಡಿದ್ರಲ್ಲ. ಇನ್ನು ನಂತರದಲ್ಲಿ ನೋಡಿ ಬರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವ ಕಾಲಕ್ಕೆ ಡೊಳ್ಳು ಬಾರಿಸುತ್ತಾರೆ. ಆದ್ರೆ ಡೊಳ್ಳನ್ನು ಯಾವಾಗ ಬಳಸ್ತಾರೆ ಜಾಸ್ತಿ ಸಂದರ್ಭದಲ್ಲಿ ಅಂತಂದ್ರೆ ಬರಮದೇವರು ಅಂತ ಅಂದ್ರೆ ಬ್ರಹ್ಮನನ್ನ ಆರಾಧಿಸುವುದ್ರಿ. ಬ್ರಹ್ಮ ವಿಷ್ಣು ಮಹೇಶ್ವರ ಹೆಸರನ್ನ ಕೇಳಿರ್ಬೋದಲ್ಲ, ಆ ಬ್ರಹ್ಮನನ್ನ ಆರಾಧಿಸುವುದಕ್ಕೆ ಇಲ್ಲಿ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮನನ್ನ ಬರಮದೇವರು ಅಂತ ಹೇಳಿ ಇಲ್ಲಿ ಕೇಳ್ತಾರೆ. ಈ ಬರಮದೇವರ ಬ್ರಹ್ಮ ಪಲ್ಲಕ್ಕಿಯ ಒಂದು ಉತ್ಸವ ಕಾಲಕ್ಕೆ ಡೊಳ್ಳನ್ನ ಬಾರಿಸತಕ್ಕಂಥದ್ದು ವಾಡಿಕೆಯಾಗಿ ಬಂದಿದೆ. ಸಾಮಾನ್ಯವಾಗಿ ಡೊಳ್ಳು ಬಾರಿಸುವವರು ದೇಹದ ಬಲಭಾಗಕ್ಕೆ ಕರಿಯ ಕಂಬಳಿಯನ್ನ, ಇದರ ವೇಷಭೂಷಣ ರೀ, ದೇಹದ ಮೇಲ್ಭಾಗಕ್ಕೆ ಕರಿಯ ಕಂಬಳಿಯನ್ನ, ಸೊಂಟದ ಭಾಗಕ್ಕೆ ಮೊಳಕಾಲ ಮೇಲೆ ಬರುವಂತೆ ಕಚ್ಚೆ ಪಂಜೆಯನ್ನ ಉಟ್ಟಿರ್ತಾರೆ. ಇವಾಗ ನೀವು ಆ ವಿಡಿಯೋದಲ್ಲಿ ನೋಡಿರ್ಬೋದು, ನಾ ಹೇಳಿದೆ ನಿಮ್ಗೆ ಅವರ ಉಡುಗೆ ತೊಡುಗೆಗಳನ್ನ ಸ್ವಲ್ಪ ವೀಕ್ಷಣೆಯನ್ನ ಮಾಡಿ ಅಂತ ಹೇಳ್ಬಿಟ್ಟು. ಹೇಗಿತ್ತು ಅವರು ದೇಹದ ಮೇಲ್ಭಾಗಕ್ಕೆ, ನೋಡಿ ಇಲ್ಲಿ ಕೂಡ ಕಾಣಿಸ್ತಾ ಇದೆ, ಏನ್ ಮಾಡಿದಾರೆ, ಕರಿಯ ಕಂಬಳಿಯನ್ನ ಹಾಕೊಂಡಿದ್ದಾರೆ ದೇಹದ ಮೇಲ್ಭಾಗಕ್ಕೆ. ಇನ್ನ ಸೊಂಟದ ಭಾಗಕ್ಕೆ ಏನನ್ನ ಹಾಕೊಂಡಿದ್ದಾರೆ ಅಂತಂದ್ರೆ ಮೊಳಕಾಲ ಮೇಲೆ ಬರುವಂತೆ ಕಚ್ಚೆ ಪಂಜೆಯನ್ನ ಉಡುತ್ತಾರೆ. ಈಗ ನೋಡಿ ಇದನ್ನ ನಾವು ಏನು ಕರಿತೀವಿ ಅಂದ್ರೆ ಮೊಣಕಾಲ ಅಂತ ಹೇಳ್ತೀವಿ. ಆ ಮೊಣಕಾಲ ಮೇಲೆ ಬರ್ತಕ್ಕಂತಹ ನಿಟ್ಟಿನಲ್ಲಿ ಅವರು ಕಚ್ಚೆ ಪಂಜೆಯನ್ನ ಹಾಕೊಳ್ತಾ ಇದ್ರು. ಯಾಕೆ ಹೆಜ್ಜೆಯನ್ನ ಹಾಕ್ಬೇಕಂತ ಸಂದರ್ಭಗಳಿಗೆ ಅವ್ರಿಗೆ ಯಾವುದೇ ರೀತಿ ಆಗ್ತಕ್ಕಂಥ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರು ಮೊಣಕಾಲ ಮೇಲೆ ಕಚ್ಚೆ ಪಂಜೆಯನ್ನ ಧರಿಸ್ತಾ ಇರ್ತಾರೆ. ಆದ್ರೆ ಕೆಲವೊಂದ್ಸರಿ ಏನ್ ಮಾಡ್ತಿದ್ರು, ಹುಲಿಯ ಚರ್ಮದ ರೀತಿಯ ಉಡುಪನ್ನು ಕೂಡ ಧರಿಸುತ್ತಾರೆ. ಕೆಲವೊಂದ್ಸರಿ ಏನಾಗ್ತದೆ ಅಂತ ಈ ಸೊಂಟದ ಭಾಗಕ್ಕೆ ಹುಲಿಯ ಚರ್ಮದ ಒಂದು ಉಡುಗೆಗಳನ್ನು ಕೂಡ ಅವರು ಧರಿಸ್ತಾ ಇದ್ರು. ಹೀಗೆ ಈ ಡೊಳ್ಳು ಕುಣಿತವನ್ನ ಕುಣಿತಕ್ಕಂಥ ಒಂದು ವೇಷಭೂಷಣ ಈ ರೀತಿಯಾಗಿರ್ತದೆ. ಜೊತೆಗೆ ಈ ಡೊಳ್ಳನ್ನ ಸಾಕಷ್ಟು ಸಂದರ್ಭದಲ್ಲಿ ಬರಮದೇವರ ಬ್ರಹ್ಮ ಪಲ್ಲಕ್ಕಿ ಉತ್ಸವದ ದಿನದಂದು ಡೊಳ್ಳು ಬಾರಿಸತಕ್ಕಂಥದ್ದು ಇಲ್ಲಿ ವಾಡಿಕೆಯಾಗಿ ಬಂದಿರುವಂತದ್ದು ಅಂತ ನಾವು ಹೇಳ್ಬೋದು. ಇನ್ನ ಕುಣಿತದ ಕಾಲಕ್ಕೆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಕ್ಕಿ ಟೊಪ್ಪಿಗೆ ತೊಡುವರು. ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರ ಹಿಡಿದಿರುತ್ತಾರೆ. ಕುಣಿತಕ್ಕೆ ಹಿನ್ನೆಲೆಯಾಗಿ ಡೊಳ್ಳು ತಾಳ ಮತ್ತು ಕೊಡಲು ಇರುತ್ತವೆ. ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿಯಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬರಮದೇವರ ಗುಡಿಯ ಮುಂದೆ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ನಡೆಯುತ್ತದೆ. ಅದರಂತೆ ಭಕ್ತರು ದೇವರ ಮುಮ್ಮೇಳದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ. ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಡಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಹೇಳುತ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ದೈವ ಮಹಿಮೆ ಅಥವಾ ದೈವ ಭಕ್ತರ ಕಥೆಯಾಗಿರುತ್ತದೆ. ಈ ಕಥನ ಕವನಕ್ಕೆ ರಗಳೆ ತಕ್ಕದಾಟಿ ಡೊಳ್ಳಿನ ಹಾಡು ಹೀಗೆ ಆರಂಭವಾಗುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಹಾಗಿದ್ರೆ ಈ ಡೊಳ್ಳನ್ನ ಬಾರಿಸ್ಬೇಕಂತ ಸಂದರ್ಭದೊಳಗೆ ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ, ಯಾವ ರೀತಿಯಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ
ಬಟ್ಟೆಗಳನ್ನು ಕಟ್ಕೊಂಡಿರ್ತಾರೆ, ಜೊತೆಗೆ ಅದನ್ನು ಬಾರಿಸ್ತಕ್ಕಂಥ ಒಂದು ಭಂಗಿ ಹೇಗಿರ್ತದೆ ಅದನ್ನು ಸಾಮಾನ್ಯವಾಗಿ ಯಾವ ಒಂದು ಸಂದರ್ಭದಲ್ಲಿ ಡೊಳ್ಳನ್ನು ಬಾರಿಸ್ತಾ ಇರ್ತಾರೆ, ಈ ಎಲ್ಲ ವಿಚಾರವನ್ನು ನಾವು ಇಲ್ಲಿ ನೋಡ್ಬೋದು. ಕುಣಿತದ ಕಾಲಕ್ಕೆ ಅಂದ್ರೆ ಈ ಡೊಳ್ಳನ್ನ ಬಾರಿಸ ಏನು ಕುಣಿತಾ ಇರ್ತಾರಲ್ಲ ಆ ವೇಳೆಗೆ ಕುಣಿತದ ಕಾಲಕ್ಕೆ ವಾದ್ಯಗಾರರು ಆ ಬಾರಿಸ್ತಕ್ಕಂಥ ಡೊಳ್ಳನ್ನ ಬಾರಿಸ್ತಕ್ಕಂಥವರು ಏನ್ ಮಾಡ್ತಿರ್ತಾರೆ, ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ರಿ. ಗಗ್ರಿ ಅಂತ ಅಂದ್ರೆ ನಾನು ನಿಮ್ಗೆ ಹೇಳಿದೆ ಏನ್ರಿ, ಫ್ರಿಲ್ ಇರ್ತಾವ ನೋಡ್ರಿ, ನೆರಿಗೆ ಅಂತ ಹೇಳಿ ಹೇಳ್ತಾರೆ ನೋಡ್ರಿ ತೀತಾ. ಹಾಗೆ ಹಸಿರು ಇಲ್ಲವೇ ಕೆಂಪು ಬಣ್ಣದ ಗಗ್ಗರಿ ಅಥವಾ ಅಂಗಿ ಟಪ್ಪಿಗೆಯನ್ನ ತೊಡುವರು. ಅಂಗಿ ಮತ ಟಪ್ಪಿಗೆಯನ್ನ ಹಾಕೊಂಡಿರ್ತಾರೆ. ಏನು ಡೊಳ್ಳನ್ನ ಬಾರಿಸ್ತಾ ಇರ್ತಾರಲ್ಲ ಆ ಡೊಳ್ಳನ್ನ ಬಾರಿಸ್ಬೇಕಂತಹ ಸಂದರ್ಭದಲ್ಲಿ ಕುಣಿತದ ಕಾಲಕ್ಕೆ ನೃತ್ಯವನ್ನ ಮಾಡಬೇಕಂತ ಒಂದು ಸಂದರ್ಭದಲ್ಲಿ ಆ ವಾದ್ಯಗಾರರು ಹಸಿರು ಇಲ್ಲವೇ ಕೆಂಪು ಬಣ್ಣದಿಂದ ಕೊಟ್ಟಿರ್ತಕ್ಕಂಥ ಒಂದು ಗಗ್ಗರಿಯನ್ನ ಜೊತೆಗೆ ಅಂಗಿ ಮತ್ತು ಟಪ್ಪಿಗೆಯನ್ನ ಅವರು ಹಾಕೊಂಡಿರ್ತಾರೆ. ಇನ್ನು ಎರಡೂ ಕೈಗಳಲ್ಲೂ ಅದೇ ಬಣ್ಣದ ಕರವಸ್ತ್ರವನ್ನ ಹಿಡಿದಿರುತ್ತಾರೆ. ತಾವು ಯಾವ ಒಂದು ರೀತಿಯ ಅಂಗಿ ಟಪ್ಪಿಗೆಯನ್ನು ಹಾಕೊಂಡಿರ್ತಾರಲ್ಲ ಸೇಮ್ ಅದೇ ಕಲರ್ ಅದೇ ಬಣ್ಣದ ಒಂದು ಕರವಸ್ತ್ರ, ಕರವಸ್ತ್ರ ಅಂದ್ರೆ ಕರ್ಚೀಫ್ ಅಂತ ಹೇಳ್ತೀವಿ ನೋಡ್ರಿ ಹೌದಾ, ಅಂತಹ ಒಂದು ಕರವಸ್ತ್ರವನ್ನ ಅವರು ಹಿಡ್ಕೊಂಡಿರ್ತಾರೆ, ಅಥವಾ ಅದನ್ನ ಬೆರಳಿಗಾದ್ರೂ ಸುತ್ತಕೊಂಡಿರ್ತಾರೆ, ಅಥವಾ ಅದನ್ನ ಕೈಯಾದ್ರೂ ಕೂಡ ಇಲ್ಲಿ ಸುತ್ತಕೊಂಡಿರ್ತಾರೆ. ನೀವು ಆ ವಿಡಿಯೋದಲ್ಲಿ ಗಮನಿಸಿದ್ರಿ ಅಂತ ಆದ್ರೆ ಗೊತ್ತಾಗ್ತಿತ್ತು, ಅವರು ಕೇಸರಿ ಬಣ್ಣದ ಒಂದು ಕರವಸ್ತ್ರವನ್ನ ಕೈಗೆ ಕಟ್ಕೊಂಡಿದ್ರು. ಕುಣಿತಕ್ಕೆ ಹಿನ್ನೆಲೆಯಾಗಿ ಆ ಏನಿಲ್ಲಿ ಡೊಳ್ಳು ಕುಣಿತವನ್ನ ಕುಣಿಬೇಕಂತ ಸಂದರ್ಭಗಳಿಗೆ ಅದಕ್ಕೆ ಹಿನ್ನೆಲೆಯಾಗಿ ಏನೇನಿರ್ತವೆ, ಡೊಳ್ಳು ತಾಳ ಮತ್ತು ಕೊಡಲುಗಳು ಏನಾಗ್ತಿರ್ತವೆ ಅಂತಂದ್ರೆ ವಾದ್ಯದ ರೂಪದಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇರ್ತವೆ. ಯಾವ್ಯಾವ್ರಿ ಡೊಳ್ಳು ಕುಣಿತದಲ್ಲಿ ಡೊಳ್ಳು ಅಂತೂ ಸಾಮಾನ್ಯ, ಇನ್ನು ಅದರ ಜೊತೆ ಜೊತೆಗೆ ತಾಳ ಇರ್ತದೆ, ತಾಳದ ಜೊತೆ ಜೊತೆಗೆ ಕೊಡಲನ್ನು ಕೂಡ ಇಲ್ಲಿ ನುಡಿಸ್ತಾ ಇರ್ತಾರೆ. ಈ ಎಲ್ಲ ವಾದ್ಯಗಳ ಜೊತೆಗೆ ಡೊಳ್ಳಿನ ಕುಣಿತ ಇಲ್ಲಿ ನಡೀತಾ ಇರ್ತದೆ. ಇನ್ನ ಶ್ರಾವಣ ಸೋಮವಾರ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಎಂದು ಪಲ್ಲಕ್ಕಿ ಉತ್ಸವದ ತರುವಾಯ ಬರಮದೇವರ ಗುಡಿಯ ಮುಂದೆ ಡೊಳ್ಳಿನ ಪಾಠಗಳ ಕಾರ್ಯಕ್ರಮ ನಡೆಯುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಡೊಳ್ಳಿನ ಕಾರ್ಯಕ್ರಮಗಳ ಒಂದು ಕಾರ್ಯಕ್ರಮ ಅಥವಾ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮ ಯಾವ ದಿನ ಯಾವ ನಿಟ್ಟಿನಲ್ಲಿ ನಡೆದಿರ್ತದೆ ಅನ್ನೋದನ್ನ ನೋಡಿದಾಗ ಇದು ಪರೀಕ್ಷಾ ದೃಷ್ಟಿಯಿಂದ ಶ್ರಾವಣ ಸೋಮವಾರ, ಸಾಮಾನ್ಯವಾಗಿ ಶ್ರಾವಣ ಅಂತ ಅಂದಾಗ ನಮ್ಗೆಲ್ಲರಿಗೂ ಕೂಡ ಒಂದು ಹಬ್ಬದ ಸೂಚನೆ ಇಲ್ಲಿ ಕಂಡು ಬರ್ತದೆ. ಹೀಗಿರುವಾಗ ಶ್ರಾವಣ ಸೋಮವಾರ ಅದರ ಜೊತೆ ಜೊತೆಗೆ ಅಮಾವಾಸ್ಯೆಯ ದಿನ ಮತ್ತು ಯುಗಾದಿ ಹಬ್ಬ, ಯುಗಾದಿಯನ್ನು ಪಲ್ಲಕ್ಕಿ ಉತ್ಸವದ ನಂತರದಲ್ಲಿ ಬರಮದೇವರ ಗುಡಿಯ ಮುಂದೆ ಏನಾಗ್ತದೆ ಅಂತ ಅಂದ್ರೆ ಬರಮದೇವರ ಒಂದು ಪಲ್ಲಕ್ಕಿ ಉತ್ಸವ ನಡೀತದೆ. ಆ ಪಲ್ಲಕ್ಕಿ ಉತ್ಸವ ನಡೆದ ನಂತರದಲ್ಲಿ ಏನಾಗ್ತದೆ ಅಂತಂದ್ರೆ ಈ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ನೆರವೇರಿಸುತ್ತಾರೆ. ಯಾವಾಗ ಯಾವಾಗ ವಿದ್ಯಾರ್ಥಿಗಳೇ, ಶ್ರಾವಣ ಸೋಮವಾರ, ಅಮಾವಾಸ್ಯೆಯ ದಿನ ಹಾಗೂ ಯುಗಾದಿ ಎಂದು ಬರಮದೇವರ ಪಲ್ಲಕ್ಕಿ ಉತ್ಸವದ ನಂತರದಲ್ಲಿ ಇಲ್ಲಿ ಈ ಡೊಳ್ಳಿನ ಹಾಡುಗಳ ಕಾರ್ಯಕ್ರಮವನ್ನ ನಡೆಸ್ತಾ ಇರ್ತಾರೆ. ಅದರಂತೆ ಭಕ್ತರು ದೇವರ ಮುಮ್ಮೇಳಿದವರಾಗಿ ಒಬ್ಬರು ಡೊಳ್ಳು ಬಾರಿಸುತ್ತಾ ಹಾಡು ಹೇಳುತ್ತಾರೆ ನೋಡಿ. ಆಗ ಭಕ್ತರು ಕೂಡ ಸುಮ್ಮನೆ ಕೂಡಂಗಿಲ್ಲ, ಆ ವೇಳೆಗೆ ಅವರು ಕೂಡ ದೇವರಿಗೆ ತಮ್ಮ ಒಂದು ಸೇವೆಯನ್ನ ಮಾಡಬೇಕು ಅಂತಕ್ಕಂತಹ ದೃಷ್ಟಿಯಿಂದ ಭಕ್ತರು ದೇವರ ಮುಮ್ಮೇಳಿದವರಾಗಿ ಡೊಳ್ಳಿನ ಹಾಡುಗಳನ್ನು ಹಾಡ್ತಾ ಇರ್ತಾರಲ್ಲ ಅವರ ಒಮ್ಮೆಯಲ್ಲವರಾಗಿ ಒಬ್ಬರು ಡೊಳ್ಳು ಬಾರಿಸ್ತಾ ಇರ್ತಾರೆ, ಮತ್ತೆ ಕೆಲವರು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಹಾಡುಗಳನ್ನ ಹಾಡ್ತಾ ಇರ್ತಾರೆ. ಹೀಗೆ ಹಿಮ್ಮೇಳದಲ್ಲಿ ಹಲವರು ತಾಳ ಮತ್ತು ಕೊಳಲು ಬಾರಿಸುತ್ತಾ ಮುಮ್ಮೇಳದವರು ಹೇಳಿಕೊಟ್ಟ ಹಾಡಿನ ಭಾಗವನ್ನ ಹೇಳುತ್ತಾರೆ. ಇಲ್ಲಿ ಹಿಂದೆ ಡೊಳ್ಳು ಬಾರಿಸೋದು ಸರ್ವೇ ಸಾಮಾನ್ಯ, ಯಾಕಂದ್ರೆ ಇದು ಡೊಳ್ಳು ಕುಣಿತನೇ ಆಗಿರ್ತದೆ. ಆ ಡೊಳ್ಳನ ಹಿಮ್ಮೇಳದಲ್ಲಿ ಇಲ್ಲಿ ಏನು ಮುಮ್ಮೇಳದವರಾಗಿ ಡೊಳ್ಳನ್ನ ಬಾರಿಸ್ತಾ ಇರ್ತಾರಲ್ಲ ಆ ಸಂದರ್ಭದಲ್ಲಿ ಹಿಮ್ಮೇಳದವರು ಏನ್ ಮಾಡ್ತಾರೆ ಅಂತ ಅಂದ್ರೆ ತಾಳಕ್ಕೆ ತಕ್ಕಂಗೆ ತಾಳ ಮತ್ತು ಕೊಳಲುಗಳನ್ನ ಬಾರಿಸ್ತಾ ಇರ್ತಾರೆ. ಅದರ ಜೊತೆ ಜೊತೆಗೆ ಹಿಮ್ಮೇಳದವರು ಏನ ಹಾಡನ್ನ ಹೇಳ್ತಾರಲ್ಲ ಆ ಹಾಡನ್ನ ಹೇಳಿಕೊಟ್ಟಂಗೆ ಹಿಮ್ಮೇಳದವರು ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ಹಾಡಿನ ವಿಷಯ ಆ ಹಾಡು ಎಂತಹ ಹಾಡುಗಳಾಗಿರ್ತವೆ ಅಂತ ಅಂದ್ರೆ ದೈವ ಮಹಿಮೆ ಅಥವಾ ದೇವರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಥವಾ ದೈವಿ ಭಕ್ತಿಯನ್ನು ಉಂಟು ಮಾಡತಕ್ಕಂತಹ ಒಂದು ಕಥೆಯನ್ನ ಆ ಹಾಡುಗಳು ಒಳಗೊಂಡಿರ್ತವೆ. ಈ ಕಥನ ಕವನಕ್ಕೆ ಇಲ್ಲಿ ರಗಳೆಯೇ ತಕ್ಕ ಘಾಟಿ ನೋಡಿ.
ಆ ಹಾಡು ಅಂತಂದಾಗ ಅದು ಕೇವಲ ಹಾಡಾಗಿರಂಗಿಲ್ಲ, ಹಾಡಿನೊಳಗೆ ಏನಿರ್ತದೆ ಅಂತ ಅಂದ್ರೆ ಕಥೆ ಇರ್ತದೆ. ಹೀಗಾಗಿ ಇದೊಂದು ಏನಾಗಿ ಇದೊಂದು ಯಾವ ಸಾಹಿತ್ಯ ಪ್ರಕಾರ ಅಂತ ಹೇಳ್ಬೋದು ಅಂತ ಅಂದ್ರೆ ಕಥನ ಕವನ ಅಂತ ಇಲ್ಲಿ ಹೇಳ್ಬೋದು. ಈ ಕಥನ ಕವನಕ್ಕೆ ರಗಳೆನೆ ಇಲ್ಲಿ ಏನಾಗಿರ್ತದೆ ಅಂತ ಅಂದ್ರೆ ಧಾಟಿಯಾಗಿರ್ತದೆ. ಧಾಟಿ ಅಂತಂದ್ರೆ ರಾಗವಾಗಿರ್ತದೆ. ಈ ರೀತಿಗಳಲ್ಲಿ ಹಾಡನ್ನ ಅವರು ಪ್ರಾರಂಭವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಹಾಡಲ್ಲಿ ಯಾವ ರೀತಿಯಾಗಿ ಪ್ರಾರಂಭವನ್ನ ಮಾಡ್ತಾರೆ ನೋಡಿ. ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಅಂತಕ್ಕಂತ ನಿಟ್ಟಿನಲ್ಲಿ ಹಾಡನ್ನ ಪ್ರಾರಂಭವನ್ನ ಮಾಡ್ತಾರೆ. ಹೇಗ್ರಿ? ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರೆ ಅಂತ ಹೇಳ್ಬಿಟ್ಟು ಈ ಎರಡು ಸಾಲುಗಳನ್ನ ಇಲ್ಲಿ ಯಾರಿ ಮುಮ್ಮೇಲದವರು ಹೇಳಿದಾಗ ಆ ಮುಮ್ಮೇಲದವರು ಹೆಂಗ್ ಹೇಳ್ತಾರಲ್ಲ ಅದೇ ನೀಟಿನೊಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಮತ್ತೆ ಹಿಮ್ಮೇಳದವರು ಕೂಡ ಇಲ್ಲಿ ಹೇಳಿಕೆ ಒಂದಾಗ್ತಾರೆ. ಅಂದ್ರೆ ಆ ಮುಮ್ಮೇಳದವರು ಹೆಂಗ್ ಹೇಳ್ತಾರಲ್ಲ ಅದೇ ರಾಗದೊಳಗೆ ಅದೇ ದಾಟಿಯೊಳಗೆ ಹಿಮ್ಮೇಳದವರು ಕೂಡ ಆ ದೈವಿ ಭಕ್ತಿಯನ್ನ ದೈವ ಮಹಾತ್ಮೆಯನ್ನ ದೈವಿಕತೆಯನ್ನ ಒಳಗೊಂಡಿರ್ತಕ್ಕಂತ ಹಾಡನ್ನ ಹಾಡ್ಲಿಕ್ಕೆ ಮುಂದಾಗ್ತಾರೆ. ಹೇಗೆ? ಸ್ವಾಮಿ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ, ಗುರುವೇ ನಮ್ಮಯ್ಯ ದೇವರು ಬಂದಾನ ಬನ್ನಿರಿ ಅಂತಕ್ಕಂತ ನಿಟ್ಟಿನಲ್ಲಿ ಹಾಡನ್ನ ಪ್ರಾರಂಭವನ್ನ ಮಾಡ್ತಾರೆ. ವೀರೇಶ್ವರ ಹಾಡು ಬಹಳ ಹಿಂದಿನಿಂದಲೂ ಭಕ್ತರು ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರುವ ಉತ್ತಮ ಕಾವ್ಯಗೀತೆ. ಡೊಳ್ಳಿನ ಹಾಡುಗಳು ಬಹಳೇ ಮುಖ್ಯವಂತೂ ಅದಕ್ಕೆ ಬೀರದೇವರೇ ಭಿನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತವೆ. ನೋಡಿ ವಿದ್ಯಾರ್ಥಿಗಳೇ, ಬೀರೇಶ್ವರ ಹಾಡು. ಬೀರೇಶ್ವರ ಅಂದಾಗ ಈ ಬೀರೇಶ್ವರ ದೇವ್ರಿ ನೋಡಿ, ಬೀರೇಶ್ವರ ಈಶ್ವರ. ಅದೇ ಬೀರೇಶ್ವರ ಅಂದ್ರೂ ಕೂಡ ಇಲ್ಲಿ ಯಾರಿ ಶಿವನೇ ಈಶ್ವರನೇ. ಹಾಗಿದ್ರೆ ಆ ಬೀರೇಶ್ವರ ಕುರುಬ ಜನಾಂಗದ ಹಾಲು ಮತದ ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮನೆ ದೇವರು ಅಂತೇಳಿ ನಾವು ಹೇಳ್ಬೋದು. ಹೀಗಾಗಿ ಈ ಬೀರೇಶ್ವರ ಹಾಡು ತುಂಬಾ ಹಿಂದಿನ ಕಾಲದಿಂದಲೂ ಕೂಡ ಜನರು ಅದನ್ನ ಭಕ್ತಿಯಿಂದ ಮೌಖಿಕವಾಗಿ ಮೌಖಿಕವಾಗಿ ಅಂತ ಅಂದ್ರೆ ಬಾಯಿಂದ ಬಾಯಿಯ ಒಂದು ಹಾಡನ್ನ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಹಾಡ್ತಾ ಇರ್ತಾರೆ. ಹೀಗೆ ಮೌಖಿಕವಾಗಿ ಜತನವಾಗಿ ಕಾಯ್ದುಕೊಂಡು ಬಂದಿರತಕ್ಕಂತಹ ಕಾವ್ಯ ಗೀತನೆ ಇಲ್ಲಿ ಯಾವುದು ಅಂತಂದ್ರೆ ಈ ಬೀರೇಶ್ವರ ಹಾಡು. ಇನ್ನ ಡೊಳ್ಳಿನ ಹಾಡುಗಳು ಬಹಳೇ ಮುಖ್ಯವೆಂದು ಅದಕ್ಕೆ ಬೀರದೇವರೇ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲೆಂದು ಸಂದೇಶ ನೀಡುತ್ತದೆ. ನೋಡಿ ವಿದ್ಯಾರ್ಥಿಗಳೇ, ಈ ಡೊಳ್ಳಿನ ಹಾಡು ಸಾಮಾನ್ಯವಾಗಿರುವಂತದ್ದಲ್ಲ. ಈ ಡೊಳ್ಳಿನ ಹಾಡು ಏನಾದ್ರು ಪ್ರಸ್ತುತವನ್ನ ಪಡಿಸ್ಬೇಕು ಅಥವಾ ಡೊಳ್ಳಿನ ಹಾಡು ಕಲಿಬೇಕು ಅಥವಾ ಡೊಳ್ಳಿನ ಹಾಡನ್ನ ಹಾಡಬೇಕು ಅಂತಾದ್ರೆ ಅದಕ್ಕೆ ಮೂಲಾಧಾರ ಯಾರು ಅಂತಾದ್ರೆ ಬೀರದೇವರು. ಆ ಬೀರದೇವರ ಒಂದು ಆಶೀರ್ವಾದದಿಂದ ಬೀರದೇವರ ಬೆನ್ನಾಧಾರನೇ ಇಲ್ಲಿ ಯಾವುದು ಅಂತಾರೆ ಈ ಡೊಳ್ಳಿನ ಹಾಡುಗಳು. ಹೀಗಾಗಿ ಡೊಳ್ಳಿನ ಹಾಡುಗಳು ಬೀರದೇವರ ಬೆನ್ನಾಧಾರವೆಂದು ಸಾರಿ ಸಕಲ ಜನರಿಗೆ ಸುಖವಾಗಲಿ ಅಂತ ಹೇಳಿ ಸಂದೇಶವನ್ನ ನೀಡ್ತಾ ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಈ ಡೊಳ್ಳಿನ ಹಾಡನ್ನ ಪ್ರಸ್ತುತ ಪಡಿಸ್ತಾ ಇರ್ತಾರೆ. ಇನ್ನು ಈ ಡೊಳ್ಳು ಕುಣಿತದಲ್ಲಿ ನಾವು ಮತ್ತೆ ಸಾಕಷ್ಟು ರೀತಿಯಾಗಿರ್ತಕ್ಕಂತ ಒಂದು ವಿವಿಧತೆಯನ್ನ ಕಾಣ್ಬೋದು. ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಒಂದು ಕುಣಿತಗಳನ್ನ ಕಾಣ್ಬೋದು ಎದರೊಳಗೆ ಈ ಡೊಳ್ಳು ಕುಣಿತದಲ್ಲಿ ನೋಡ್ಬೋದು ವಿದ್ಯಾರ್ಥಿಗಳೇ. ಈ ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳೇ ಅಲ್ಲದೆ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಕುಣಿತಗಳು ಕಂಡು ಬರ್ತಾವ್ರಿ? ಕುದುರೆ ಕುಣಿತ, ಕೋಲು ಕುಣಿತ, ಸಾರು ಕುಣಿತ, ಹುಚ್ಚಳ್ಳು ಕುಣಿತ, ಕೈಗಾರಿಕೆ, ಒಂದ್ ಹೆಜ್ಜೆ, ಎರಡು ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ, ಹೀಗೆ ಹಲವಾರು ವಿವಿಧ ಬಗೆ ಬಗೆ ರೀತಿಯಾಗಿರ್ತಕ್ಕಂಥ ಒಂದು ಕುಣಿತಗಳನ್ನು ನಾವೆಲ್ಲಿ ಕಾಣ್ಬೋದು ಅಂತಾದ್ರೆ ಈ ಒಂದು ಡೊಳ್ಳು ಕುಣಿತದಲ್ಲಿ ಕಾಣ್ಬೋದು. ನೋಡಿ ವಿದ್ಯಾರ್ಥಿಗಳೇ, ಅವರು ಆ ಒಂದು ಕುಣಿತವನ್ನು ಕುಣಿಬೇಕಂತ ಸಂದರ್ಭದೊಳಗೆ ಡೊಳ್ಳನ್ನ ತೆಗೆಯೋದಿಲ್ಲ, ಡೊಳ್ಳನ್ನ ತಮ್ಮ ಒಂದು ಕೊರಳಿನಲ್ಲಿ ಹಾಕೊಂಡೇ ಏನ್ ಮಾಡ್ತಾರೆ ಅಂತಾದ್ರೆ ವಿವಿಧ ಬಗೆಯಾಗಿರ್ತಕ್ಕಂಥ ವಿವಿಧ ರೀತಿಯಲ್ಲಿ ವಿವಿಧ ಭಂಗಿಯಲ್ಲಿ ತಮ್ಮ ಒಂದು ಕುಣಿತವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ. ಹೇಗೆ? ಈ ಡೊಳ್ಳು ಕುಣಿತದಲ್ಲಿ ಹಲವಾರು ಕಸರತ್ತುಗಳು, ಅಂದ್ರೆ ಡೊಳ್ಳನ್ನ ಹಾಕೊಂಡೆ ಡೊಳ್ಳನ್ನ ಬಾರಿಸ್ತಾನೆ ಯಾವ್ಯಾವ ಬಗೆಯಾಗಿ ಅವರು ಈ ಡೊಳ್ಳು ಕುಣಿತವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇರ್ತಾರೆ ಅಂದ್ರೆ ಕುದುರೆ ಕುಣಿತ, ಕುದುರೆಯಲ್ಲಿ ಯಾವ ರೀತಿಯಾಗಿ ಜಿಗಿತದೆ, ಕುದುರೆ ಯಾವ ರೀತಿಯಾಗಿ ಓಡ್ತದೆ, ಕುದುರೆಗೆ ನೀವು ಕುದುರೆ ಕುಣಿತ ಅಂದ್ರೆ ಜಾತ್ರೆ ಸಂದರ್ಭಗಳಲ್ಲೆಲ್ಲ ಇಲ್ಲಿ ನೋಡಿರ್ಬೋದು. ಆ ನಿಟ್ಟಿನಲ್ಲಿ ಡೊಳ್ಳನ್ನ ಹಾಕೊಂಡು ಏನ್ ಮಾಡ್ತಿರ್ತಾರೆ ಅಂತಂದ್ರೆ ಕುದುರೆಯ ಕುಣಿತವನ್ನ ಕುಣಿತಾ ಇರ್ತಾರೆ. ಇನ್ನ ಆ ಡೊಳ್ಳನ್ನ ಹಾಕೊಂಡೆ
ಒಂದು ಕೈಯಿಂದ ಡೊಳ್ಳನ್ನ ಬಾರಿಸೋದು, ಇನ್ನೊಂದು ಕೈಯಲ್ಲಿ ಕೋಲನ್ನ ಹಿಡ್ಕೊಂಡು ಅದರಲ್ಲಿ ಸುಮಾರು ಸಾಕಷ್ಟು ಜನರು ಕೂಡ ಇಲ್ಲಿ ಇರ್ತಾರೆ. ಸುಮಾರು 30 ಜನರನ್ನು ಕೂಡ ಆ ಒಂದು ಕುಣಿತದಲ್ಲಿ ಇರ್ತಾರೆ. ಹೀಗೆ ಆ ಕೋಲುಗಳನ್ನ ಹಿಡಿದು ಕುಣಿತಕ್ಕಂತ ಕುಣಿತ ಏನಾಗುತ್ತೆ ಅಂತಾರೆ, ಕೋಲು ಕುಣಿತವಾಗಿ ಕಂಡುಬರುತ್ತದೆ. ನಂತರ ಸಾರು ಕುಣಿತ, ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ತಮ್ಮ ಒಂದು ಸ್ಥಳವನ್ನ ಏನ್ ಮಾಡೋದು ಅಂತಾರೆ, ಬದಲಾವಣೆಯನ್ನ ಮಾಡ್ತಕ್ಕಂತಹ ನಿಟ್ಟಿನಲ್ಲಿನೂ ಕೂಡ ಆ ಡೊಳ್ಳಿನ ಕುಣಿತವನ್ನ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನ ಹುಚ್ಚೆಳ್ಳು ಕುಣಿತ, ಆದ್ಮೇಲೆ ಕೈಬಾರಿಕೆ, ಆಮೇಲೆ ಒಂದ್ ಹೆಜ್ಜೆ ಎರಡ್ ಹೆಜ್ಜೆ ಕುಣಿತ, ಜೋಡು ಸಾಲಿನ ಜಗ್ಗಿನ ಕೈ, ಹೀಗೆ ವಿವಿಧ ತೆರನಾಗಿರ್ತಕ್ಕಂತಹ ರೀತಿಯಲ್ಲಿ ಅವ್ರು ಏನ್ ಮಾಡ್ತಿದ್ರು ಅಂತಾರೆ, ಈ ಡೊಳ್ಳಿನ ಕುಣಿತವನ್ನ ಕುಣಿತಾ ಇದ್ರು. ಜೊತೆಗೆ ಆ ಡೊಳ್ಳಿನ ಕುಣಿತವನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇರ್ತಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಬೀರಪ್ಪನ ಡೊಳ್ಳು ಎಂದೇ ಬೆಳೆದು ಬಂದ ಈ ಅದ್ಭುತ ಪ್ರದರ್ಶನ ಕಲೆ ಇಂದು ಧಾರ್ಮಿಕತೆಯ ಆವರಣದಿಂದ ಹೊರ ಬಂದು ಲೌಕಿಕ ಉತ್ಸವಗಳಿಗೆ ತೆರೆದುಕೊಂಡಿದೆ. ವಿದ್ಯಾರ್ಥಿಗಳೇ, ಈ ಡೊಳ್ಳು ಕುಣಿತ ಪ್ರಾರಂಭದಲ್ಲಿ ಏನಾಗಿತ್ತು ಅಂತ ಅಂದ್ರೆ, ಕೇವಲ ಧಾರ್ಮಿಕತೆಗೆ ಧಾರ್ಮಿಕ ಅಂದ್ರೆ ದೈವ ಭಕ್ತಿಗೆ ಮಾತ್ರ ಅದೇನಾಗಿತ್ತು ಸೀಮಿತ ಆಗಿತ್ತು. ತದನಂತರದಲ್ಲಿ ಡೊಳ್ಳು ಕುಣಿತ ಏನಾಯಿತು ಅಂತಂದ್ರೆ ಮನರಂಜನೆಗಾಗಿ, ಲೌಕಿಕ ಉತ್ಸವಗಳಿಗಾಗಿ, ಹೀಗೆ ಹಲವಾರು ನಿಟ್ಟಿನಲ್ಲಿ ಈ ಡೊಳ್ಳು ಕುಣಿತ ಇವತ್ತಿನ ದಿನ ಏನಾಗ್ತಿದೆ ಅಂದ್ರೆ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ವಿದ್ಯಾರ್ಥಿಗಳೇ, ಈ ಡೊಳ್ಳು ಕುಣಿತ ಆಗಿರ್ಬೋದು, ವೀರಗಾಸೆ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ಇವೆಲ್ಲವೂ ಕೂಡ ಏನು ಅಂತಂದ್ರೆ ಜನರಿಂದನೇ, ಜನರಲ್ಲಿಯೇ ಹುಟ್ಟುಕೊಂಡಿರ್ತಕ್ಕಂತಹ ಜನಪದ ಕಲೆಗಳಾಗಿದ್ದಾವೆ. ಆ ಜನಪದ ಕಲೆಗಳನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೊಂದು ಜನಪದ ಕಲೆಯಾಗಿರ್ತಕ್ಕಂತಹ ಯಕ್ಷಗಾನದ ಒಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಆದರೆ ಅಲ್ಲಿವರೆಗೂ ನೀವೇನು ಮಾಡಿ, ಇಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೊಳ್ಳು ಕುಣಿತದ ಒಂದು ಸಾಕಷ್ಟು ವಿಚಾರಗಳನ್ನು ತಿಳಿಪಡಿಸಿದ್ದೀನಿ. ಆ ಡೊಳ್ಳು ಕುಣಿತಕ್ಕೆ ಸಂಬಂಧಿಸಿದಂತೆ ನೀವು ಹಲವಾರು ಪ್ರಶ್ನೆಗಳನ್ನು ತೆಗೆದು ಅದಕ್ಕೆ ಉತ್ತರವನ್ನು ಬರೀರಿ ಅಂತ ಹೇಳ್ತಾ, ಇನ್ನು ಈ ಒಂದು ಗದ್ಯ ಭಾಗದ ಹಿಂಭಾಗದಲ್ಲಿ ಇರ್ತಕ್ಕಂಥ ಡೊಳ್ಳು ಕುಣಿತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೋತ್ತರಗಳು ಏನಿದಾವಲ್ಲ ಅವುಗಳನ್ನು ಆಯ್ಕೆ ಮಾಡಿ ಅವುಗಳಿಗೂ ಕೂಡ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ಇಂದಿನ ಈ ವಿಡಿಯೋ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.